ನನ್ನ ಹೆಸರು ರಿಕ್ ಹಾಲ್ ಎಂದಿದೆ. ನಾನು ಬ್ರಿಟನ್ನಿನಲ್ಲಿ ಇಗ್ನೈಟ್ ಎಂಬ ವಿಜ್ಞಾನವನ್ನು ಅಭ್ಯಸಿಸುವ ಸಂಸ್ಥೆಯಿಂದ ಬಂದಿದ್ದೇನೆ. ಈ ಸಂಸ್ಥೆ ನಾಟಿಂಗ್ಹ್ಯಾಮ್ದಲ್ಲಿದೆ. ನನಗೆ ಇಲ್ಲಿ ಬಂದು ನಿಮ್ಮನ್ನು ಭೇಟಿಯಾಗುವುದು ಒಂದು ಆನಂದದ ಸಂಗತಿ. ನಿಮ್ಮಲ್ಲಿಯ ವಿಜ್ಞಾನದ ಬಗ್ಗೆ ಇರುವ ಕುತೂಹಲವನ್ನು ಕಾಣಲು ನಾನು ಆಯುಕಾದ ಈ ಪರಿಸರದಲ್ಲಿ ಬಂದಿದ್ದೇನೆ. ನಾನು ಈಗ ಗುರುಗ್ರಹದ ಎದುರಿಗೆ ನಿಂತಿದ್ದೇನೆ. ನಾನೀಗ ನಮ್ಮ ಮೆದುಳು ಯಾವ ರೀತಿಯಲ್ಲಿ ಜ್ಞಾನವನ್ನು ಸಂಕಲಿಸುತ್ತದೆ ಎಂಬುದರ ಒಂದು ಪ್ರಯೋಗ ಮಾಡಿ ತೋರಿಸುವನಿದ್ದೇನೆ. ಮೆದುಳಿಗೆ ಬಣ್ಣದ ಅರಿವು ಹೇಗೆ ಆಗುತ್ತದೆ ಎಂಬುದನ್ನು ನಾವು ಈಗ ಕಂಡುಹಿಡಿಯುವ. ಈ ಪ್ರಯೋಗವನ್ನು ಬ್ಯೂಲೊಟ್ಟು ಎಂಬ ಪ್ರೊಫೆಸರ್ನು ಕಂಡುಹಿಡಿದಿದ್ದಾರೆ. ಇದು ಒಂದು ಬಣ್ಣದ ಚಾರ್ಟ್. ಇದರಿಂದ ನಾವು ಪ್ರಯೋಗವನ್ನು ಮಾಡುವ. ಇದನ್ನು ಲೊಟ್ಟೋ ಇವರು ಕಂಡುಹಿಡಿದಿದ್ದಾರೆ. ಇಲ್ಲಿ ಬೇರೆ ಬೇರೆ ಬಣ್ಣದ ಚಿತ್ರಗಳಿವೆ. ಇದು ಒಂದು ಸುಲಭವಾದ ಪ್ರಯೋಗ. ಇದರಲ್ಲಿ ನೀವು ಎರಡು ಬಣ್ಣಗಳ ಬಗ್ಗೆ ಲಕ್ಷ್ಯವಿಡಬೇಕಾಗಿದೆ. ಇಲ್ಲಿ ಎರಡು ಬಣ್ಣಗಳಿವೆ. ಮೇಲೆ ಕಾಣುವ ಬಣ್ಣ ಕಂದು ಬಣ್ಣದ್ದಿದೆ, ಹಾಗೂ ಈ ಮಗ್ಗಲಿನಲ್ಲಿ ಬಣ್ಣ ಕಿತ್ತಳೆ ಬಣ್ಣದ್ದಿದೆ. ಸಾಕಷ್ಟು ಜನರಿಗೆ ಇದೇ ರೀತಿಯ ಬಣ್ಣಗಳ ಅರಿವು ಇರುತ್ತದೆ. ಈಗ ನಾನು ಒಂದು ಕಪ್ಪು ಕಾಗದವನ್ನು ತೆಗೆದುಕೊಂಡಿದ್ದೇನೆ. ಅದರಲ್ಲಿ ಎರಡು ಕಿಂಡಿಗಳಿವೆ. ಈ ಕಿಂಡಿಗಳು ಸರಿಯಾಗಿ ನಾವು ಈ ಮೊದಲು ಗುರುತಿಸಿದ ಬಣ್ಣದ ಚೌಕಟ್ಟಿಗೆ ಸರಿಯಾಗಿ ಕೂಡುತ್ತವೆ. ಈಗ ಬಣ್ಣಗಳನ್ನು ನೋಡಿದಾಗ ಅವೆರಡು ಕಂದು ಬಣ್ಣದ್ದಾಗಿಯೇ ಕಾಣುತ್ತವೆ. ಇದು ಹೇಗೆ ಸಾಧ್ಯ? ಇದನ್ನು ಇನ್ನೊಮ್ಮೆ ಗಮನಿಸಿ. ಈಗ ಇದು ಕಂದು ಬಣ್ಣದ್ದಾಗಿ ಕಾಣುವುದು. ಇದರ ಉತ್ತರ ಬಹು ಸುಲಭ. ಮೇಲಿನ ಬಣ್ಣದ ಸ್ಕ್ವೇರ್ ಸುತ್ತಲೂ ಒಂದು ತಿಳಿಯಾದ ಬಣ್ಣವಿದೆ, ಹಾಗೂ ಮಗ್ಗುಲಲ್ಲಿಯ ಸ್ಕ್ವೇರ್ ಸುತ್ತಲೂ ಕೂಡ ದಟ್ಟವಾದ ಬಣ್ಣಗಳಿವೆ. ಹೀಗಾಗಿ ನಮ್ಮ ಕಣ್ಣುಗಳು ಹಾಗೂ ಮಿದುಳು ಕಣ್ಣು ಮುಚ್ಚಾಲೆ ಆಡುತ್ತಲಿವೆ. ಬ್ಯಾಕ್ಗ್ರೌಂಡ್ನಲ್ಲಿ ಮುಚ್ಚಿದಾಗ ಅವು ನಿಜವಾದ ಬಣ್ಣಗಳು ಕಾಣುತ್ತವೆ. ಲೊಟ್ಟೋ ವೆಬ್ಸೈಟ್ದ ಮೇಲೆ ಇಂತಹ ಎಷ್ಟೋ ಪ್ರಯೋಗಗಳನ್ನು ನೀವು ನೋಡಬಹುದು. ನೀವೆಲ್ಲ ಈ ಬಣ್ಣಗಳನ್ನು ಗುರುತಿಸಿ. ನಾವು ಯಾವ ರೀತಿಯಲ್ಲಿ ಬಣ್ಣದ ಅರಿವು ಮಾಡಿಕೊಳ್ಳುತ್ತೇವೆ? ಇದು ಒಂದು ಸ್ಕ್ವೇರ್ ಇದೆ. ಯಾವುದು ಬಣ್ಣ? ಇದು ಕಿತ್ತಳೆ ಬಣ್ಣ. ಇವು ಬೇರೆ ಬೇರೆ ಬಣ್ಣಗಳು ನೋಡುತ್ತಾ ಹೇಳಿರಿ. ಈಗ ಇದನ್ನು ಇನ್ನೊಮ್ಮೆ ನೋಡಿ. ಇದು ಯಾವ ಬಣ್ಣ? ಕಿತ್ತಳೆ ಬಣ್ಣ. ಹಾಗೂ ಇದು ಕಂದು ಬಣ್ಣ. ಈಗ ನಾನು ಒಂದು ಕಪ್ಪು ಕಾಗದವನ್ನು ಇವುಗಳ ಮೇಲೆ ಇಟ್ಟಾಗ ಏನಾಗುತ್ತದೆ ಎಂಬುದನ್ನು ನೀವು ಹೇಳಿ. ಈ ಬಣ್ಣಗಳನ್ನು ನೀವು ಗುರುತಿಸಬಹುದೇ? ಇಲ್ಲ. ಇದು ಯಾವ ರೀತಿಯಾಗಿ ಕಾಣುತ್ತದೆ ಎಂಬುದನ್ನು ಕೂಡ ನೀವು ಹೇಳಬಹುದು. ಈಗ ಈ ಕಪ್ಪು ಕಾಗದದ ಎರಡು ಕಿಂಡಿಗಳ ನಡುವೆ ಇರುವ ಬಣ್ಣವನ್ನು ನೀವು ಗುರುತಿಸಿ. ಅವೆರಡೂ ಬಣ್ಣಗಳು ಕಂದು ಬಣ್ಣದ್ದಾಗಿವೆ. ಇದು ಹೇಗೆ ಸಾಧ್ಯ? Good? Interesting. Well, thank you for that. Well done.